ಭಾರತೀಯ ಸೇನೆಯಲ್ಲಿ ಇತ್ತೀಚೆಗೆ 3 ಸ್ಟಾರ್ ಮೂಲಕ ಬಡ್ತಿ ಪಡೆದ ಲೆಫ್ಟಿನೆಂಟ್ ಜನರಲ್ ಡಾಕ್ಟರ್ ಮಾಧುರಿ ಕ್ಯಾನಿಟ್ಕರ್ ಈ ಬಡ್ತಿಯನ್ನು ಪಡೆದ ದೇಶದ ಮೂರನೆಯ ಮಹಿಳೆಯಾಗಿದ್ದಾರೆ ಅದರಲ್ಲೂ ಇವರು ಧಾರವಾಡದ ನಿವಾಸಿಯಾಗಿದ್ದು ಕರುನಾಡು ಹೆಮ್ಮೆಯಿಂದ ಹೇಳುವಂತೆ ಮಾಡಿದ ಕೀರ್ತಿಯು ಡಾಕ್ಟರ್ ಮಾಧುರಿಯವರಿಗೆ ಸೇರುತ್ತದೆ ಈ ಹಿಂದೆ ಪುನೀತಾ ಆರೋರಾ ಮತ್ತು ಪದ್ಮಾ ಬಂಡೋಪಾಧ್ಯಾಯ ಹುದ್ದೆಯನ್ನು ಅಲಂಕರಿಸಿದ್ದರು ರಾಷ್ಟ್ರಪತಿಯಿಂದ ಸ್ವರ್ಣ ಪದಕ ಪಡೆದಿರುವ ಡಾಕ್ಟರ್ ಮಾಧುರಿಯವರು 1960ರಲ್ಲಿ ಧಾರವಾಡದಲ್ಲಿ ಜನಿಸಿದರು ಪುಣೆಯ ಸೇನಾ ವೈದ್ಯಕೀಯ ಕಾಲೇಜಿಗೆ ಪುಣೆಯಲ್ಲಿ ವಿಶ್ವವಿದ್ಯಾನಿಲಯಕ್ಕೆ ಮೊದಲಿಗರಾಗಿ ಪದವಿಯನ್ನು ಪಡೆದಿದ್ದಾರೆ ಇವರು 1982ರಲ್ಲಿ ಸೇನೆಗೆ ಸೇರಿದರು ಡಾಕ್ಟರ್ ಮಾಧುರಿಯವರು 1990ರಲ್ಲಿ ವೈದ್ಯಕೀಯ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದು ವಿವಿಧ ಸೇನಾ ಆಸ್ಪತ್ರೆ ಹಾಗೂ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಇಂಥವರು ಧಾರವಾಡದವರು ಅನ್ನಲು ಹೆಮ್ಮೆಯಾಗುತ್ತದೆ ನ್ಯೂಸ್ ಬ್ಯೂರೋ ಸಿ9 ನ್ಯೂಸ್ ಕನ್ನಡ ಧಾರವಾಡ